ಇನ್ನು ಮುಂದಿನ ಸುದ್ದಿ ತನ್ನ ಮೇಲೆ ದಾಳಿ ಮಾಡಿದ ಚಿರತೆ ಅನ್ನೋ ವ್ಯಕ್ತಿಯೊಬ್ಬ ಅದರೊಂದಿಗೆ ಸೆಣಸಾಡಿ ಅದರ ಕಾಲುಗಳನ್ನು ಕಟ್ಟಿ ದ್ವಿಚಕ್ರ ವಾಹನದಲ್ಲಿ ಹಾಕಿಕೊಂಡು ಅರಣ್ಯ ಇಲಾಖೆ ಕಚೇರಿಗೆ ತಂದ ಘಟನೆ ವರದಿಯಾಗಿದೆ. ಇದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಗೇವಾಳು ಗ್ರಾಮದಲ್ಲಿ ವೇಣುಗೋಪಾಲ್ ಅಲಿಯಾಸ್ ಮುತ್ತು ಎಂಬ ಯುವಕ ತಮ್ಮ ಜಮೀನಿಗೆ ಬಂದ ಚಿರತೆಯನ್ನು ಸೆರೆ ಹಿಡಿದಿದ್ದಾನೆ. ವೇಣುಗೋಪಾಲ್ ತನ್ನ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಆತನ ಮೇಲೆ ಚಿರತೆ ದಾಳಿ ಮಾಡಿದ್ದು. ಈ ವೇಳೆ ಚಿರತೆ ಮೇಲೆ ಪ್ರತಿ ದಾಳಿ ಮಾಡಿದ ವೇಣುಗೋಪಾಲ್ ಅದನ್ನು ಮಣಿಸಿ ಅದರ ಕೈಕಾಲು ಕಟ್ಟಿದ್ದಾನೆ. ಚಿರತೆಯೊಂದಿಗಿನ ಸೆಣಸಾಟದ ವೇಳೆ ವೇಣುಗೋಪಾಲ್ಗೂ ಗಾಯಗಳಾಗಿದ್ದು ಆತನಿಗೆ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ನಂತರ ಸೆರೆ ಹಿಡಿದ ಚಿರತೆಯನ್ನು ವೇಣುಗೋಪಾಲ್ ತನ್ನ ಬೈಕ್ನಲ್ಲಿ ಕಟ್ಟಿಕೊಂಡು ಗಂಡಸಿ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾನೆ. ಈ ಘಟನೆ ಗಂಡಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ತಿಳಿದು ಬಂದಿದ್ದು. ಈ ಕುರಿತ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ವೈರಲ್ ಆಗಿದ್ದು, ಆತನ ಮುತ್ತು ವ್ಯಕ್ತಿ ಏನು ಮುತ್ತು ಇದ್ದಾರೆ ಅವ್ರ ಧೈರ್ಯ ಮತ್ತು ಆತನ ಕರ್ತವ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಚಿರತೆ ಏನು ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತೇವೆ, ಗೊತ್ತಿಲ್ಲಪ್ಪ ಬಿಜೆಪಿ ಅವರು ಅಂತಾರೆ ಹೇಳ್ತಾರೆ, ಕಾಂಗ್ರೆಸ್ ಅವರು ಅಂತಾರೆ ಹೇಳ್ತಾರೆ, ಇತಿಹಾಸಕಾರರೇ ಹೇಳ್ತಾರೆ. ಬಟ್ ಏನೇ ಇದ್ರು ನಾವೆಲ್ಲೇ ಓದಿದ್ದು ಟಿಪ್ಪು ಸುಲ್ತಾನ್ ಹುಲಿ ಜೊತೆ ಹೋರಾಟವನ್ನು ಮಾಡಿದ್ರು ಅಂತ. ಹಂಗಾಗಿ ಟಿಪ್ಪು ಸುಲ್ತಾನ್ ಅಂದಾಗ ಒಂದು ಹುಲಿ ಬಾಯಿಗಿನ ಕೈ ಹಿಡ್ಕೊಂಡಿರೋ ಫೋಟೋ ಚಿತ್ರ ರೂಪದ್ದು ನಾವುಗಳು ಓದ್ಕೊ ಬಂದಿರೋದು. ಇದೀಗ ಈ ಮುತ್ತು ಈತನ ಏನನ್ಬೇಕು, ಮೈಸೂರಿನ ಟಿಪ್ಪು ಸುಲ್ತಾನ್ ಮೈಸೂರಲ್ಲಿ ಅಂದರೆ ಈತ ಹಾಸನದ ಚೀತಾ ಅನ್ಬೇಕು. ಯಾಕಂದ್ರೆ ತನ್ನ ಹೊಲದಲ್ಲಿ ತನ್ನ ಮೇಲೆ ದಾಳಿ ಮಾಡಲು ಬಂದಂತ ಚೀತಾವನ್ನ ಹಿಡಿದು, ಯಾಕಂದ್ರೆ ಆ ಮನುಷ್ಯ ಮಾತಾಡ್ತಾ ಇದ್ದಿದ್ದ ವ್ಯಕ್ತಿ ಮಾತಾಡ್ತಾ ಇದ್ದಿದ್ದನ್ನ ನೋಡಿದೆ. ಫಸ್ಟ್ ತನ್ನ ಮೇಲೆ ಅಟ್ಯಾಕ್ ಮಾಡಕ್ ಬರುತ್ತೆ, ನಾನು ತಳ್ತೀನಿ, ನಾನು ಶೂಸ್ ಹಾಕಿರ್ತೀನಿ, ಶೂಸಿಗೆ ಬಾಯ್ ಹಾಕುತ್ತೆ, ನಾನು ಸಮಯ ಪ್ರಜ್ಞೆದಾರರ ಕುತ್ತಿಗೆಯನ್ನು ಹಿಡ್ಕೋತೀನಿ, ಅವಾಗ ಕೈಯಲ್ಲೆಲ್ಲ ಒಂಚೂರು ಪರಿಚಿತ ಆತನ ಗಾಯಗಳೆಲ್ಲ ಆಗಿದೆ. ವಿಜುವಲ್ ವಿಂಡೋದಲ್ಲಿ ಹೋಗ್ತಾ ಇರ್ತೀವಿ, ನೋಡ್ತಿರ್ತೀರ, ನಾವು ಕೂಡ ತೋರಿಸ್ತಾ ಇರ್ತೀವಿ. ಇಮಿಡಿಯೇಟ್ ಆಗಿ ಅದರ ಕಾಲುಗಳನ್ನು ಅಂದರೆ ಒಂದು ಕೈಯಲ್ಲಿ ಅದರ ಕುತ್ತಿಗೆಯನ್ನು ಹಿಡ್ಕೊಂಡು ಅದರ ಬಾಯಿ ಕಟ್ಟೋವನ್ನು ಇನ್ನೊಂದು ಕೈಯಲ್ಲಿ ಬಾಯಿ ಕಟ್ಟೋ ಪ್ರಯತ್ನವನ್ನು ಮಾಡಿದೆ ನೀಟಾಗಿ. ಆ ನಂತರದಲ್ಲಿ ಅದರ ಕಾಲುಗಳನ್ನ ಕಟ್ಕೊಂಡು ಅದನ್ನ ತನ್ನ ಟೂ ವೀಲರ್ ಹಿಂದೆ ಹಾಕೊಂಡು ಫಸ್ಟ್ ಆ ಮನುಷ್ಯ ಮಾಡಿರೋ ಕೆಲಸ ನೋಡಿ ಅದನ್ನು ವೆಟರ್ನರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಒಪ್ಪಿಸಿದ್ದಾನೆ. ಈತನ ಸಾಧನೆ ಮತ್ತು ಈತನ ಸಮಯ ಪ್ರಜ್ಞೆ, ಈತನ ಸಾಧನೆ ಮತ್ತು ಈತನ ಕಾರ್ಯಕ್ಕೆ ಇದೀಗ ಅಪಾರವಾದ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಎಲ್ಲ ಕಡೆ ಸುದ್ದಿ ವೈರಲ್ ಆಗ್ತಿದೆ. ನನ್ನ ಪ್ರಕಾರ ನ್ಯಾಷನಲ್ ನ್ಯೂಸ್ ಆಗಬೇಕಿದು. ಚಿರತೆನ ಮತ್ತೊಂದು ಸಿಕ್ಕಿದ ತಕ್ಷಣ ದೊಣ್ಣೆ ಗಿಣ್ಣೆ ತಗೊಂಡು ಬಡಿಗೆ ತಗೊಂಡು ಅದನ್ನ ಒಡೆದು 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 ಸಾಯಿಸ್ಬಿಡ್ತಾರೆ ಜನ. ಅಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆ ಚಿರತೆ ದಾಳಿಯಾಗಿ ಯುವತಿ ಕೂಡ ಪ್ರಾಣ ಸಾವನ್ನಪ್ಪಿದ್ದಾಳೆ. ಮತ್ತೊಂದು ಕಡೆ ಕರಡಿ ಕೂಡ ದಾಳಿ ಮಾಡಿ ವ್ಯಕ್ತಿಯೊಬ್ಬ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಪ್ರಾಣಿ ಅನ್ನೋದು ಅದಕ್ಕೆ ಅಲ್ವಾ, ಏನು ಮಾಡೋಕ್ಕಲ್ಲ ಕೆಲವು ಸಲ ರಕ್ಷಣೆಗೆ ಅಂತಿದ್ದಾಗ. ಒಬ್ಬನೇ ವ್ಯಕ್ತಿ ಚಿರತೆ ವಿರುದ್ಧ ಹೋರಾಡಿ ಅದನ್ನು ಹಿಡಿದು ಅದನ್ನ ಕಟ್ಟಾಕಿದ್ದಾನೆ, ಅದನ್ನು ಮತ್ತೆ ಚಿಕಿತ್ಸೆ ಕೊಡಿಸಿದ್ದಾನೆ ಅಂದರೆ ನಿಜಕ್ಕೂ ಕೂಡ ಮೆಚ್ಚುವಂಥ ಸಂಗತಿ. ರಾತ್ರಿಲ್ಲ ಮನೆ ತಿಂದೈತಿ. ಕಿಟ್ಕಲ್ವೇನು ಅಂತ ನೋಡೋಣ ಅಂತ ಹೋದೆ, ಬಿಟ್ಟು ಅದರಿಂದ ಹಿಂಬಾಲಿಸ್ಕೊಂಡು ಹೋದೆ. ಅದೇ ಮಾತು ತೆಂಗಿ ಮರ ಮೇಕಿ ಏಕಾಏಕಿ ನನ್ನ ಮೇಕಂಗೆ ಇಲ್ಲಿಗಂತಕ್ಕೆ ಕಾಲಿಗಂತಕ್ಕೆ ಹೊಡಿತು. ಅದೇ ಮಾಡಿಬಿಟ್ಟು ಶೂ ಇಟ್ಕೊಂಡಿದ್ನಲ್ಲ, ಶೂ ಅಲ್ಲಲ್ಲಿ ಕಿತ್ಬಿಡ್ತು ಮುಂದ್ಗಡೆಯಲ್ಲಿ. ಹಾಗೆ ಮಾಡಿದ್ರೆ ಡೈರೆಕ್ಟ್ ನೆಟ್ಟಿ ಕೈ ಹಾಕಿ ನೆಟ್ಟಿ ಕೈಯಾಗಿ ಒಂದು ಕೈಯ ಹಿಂಗಿಡ್ಕೊಂಡು ಆಗ ಅಲ್ಲಿ ಇನ್ನೊಬ್ರು ಆಗ ಏನ್ ಮಾಡಿದೆ ಹಗ್ಗ ತಾಬೇರಿ ಹಗ್ಗವ ಅಂತ ಹೇಳಿ ಫಸ್ಟ್ ಮುಂದ್ಗಡೆ ಕಾಲ ಇದ್ರಲ್ಲಿ ನೆಕ್ಕೊಂಡು ಕಾಲು ಕಟ್ಟಿ ಆಮೇಲೆ ಹಿಂದ ಕಾಲೇ ಇನ್ನೊಬ್ರು ಕರೆದು ಮುಂದ್ಗಡೆ ತಲೆ ಮೆಚ್ಚಿಸ್ಕೊಂಡು ಹಿಂದ್ಗಡೆ ಕಾಲನ್ನ ಕಟ್ಕೊಂಡು ಸೀದಾ ಬೈಕ್ ಮೇಲೆ ಹಾಕೊಂಡು ಪಂಚಾಯತ್ ಬಿಡ್ತಾರೆ ಬರೋಣ ಅಂತ ತಗೊಂಡು